ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಕ್ಯಾಮ್ರಾದಲ್ಲಿ ಸೆರೆಯಾದ ನಂಬಲಾರದ ದೃಶ್ಯಗಳನ್ನು ನೋಡೋಣ. ಈ ವಿಡಿಯೋದಲ್ಲಿ ಬರುವ ದೃಶ್ಯಗಳನ್ನು ನೋಡಿದ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ. ಬನ್ನಿ, ಇನ್ನೇಕೆ ತಡ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪಾರ್ಕಿಂಗ್ನಲ್ಲಿ ಇದ್ದ ಕಾರು ಆಕಸ್ಮಿಕವಾಗಿ ಕಂಟ್ರೋಲ್ ತಪ್ಪಿ ಡೌನ್ಗೆ ಹೋಗುತ್ತಿರುವುದನ್ನು ಗಮನಿಸಿದ ಇವರಿಬ್ಬರು ತಕ್ಷಣ ಅದನ್ನು ನಿಲ್ಲಿಸಿದ್ದಾರೆ. ನೋಡುವುದಕ್ಕೆ ತುಂಬ ಸಿಂಪಲ್ ಆಗಿ ಕಾಣಿಸ್ತಿದೆ ಅಲ್ವಾ? ಆದರೆ ಈ ಸಾಹಸ ಮಾಡಬೇಕು ಅಂದರೆ ಖಂಡಿತ ಧೈರ್ಯ ಇರಬೇಕು. ಇಲ್ಲಿ ನೋಡಿ ಈ ಕಾರ್ ಯಾವ ರೀತಿ ಬೌನ್ಸಿಂಗ್ ಆಗ್ತಿದೆ ಅಂತ. ತುಂಬಾ ತಮಾಷೆಯಾಗಿದೆ ಅಲ್ವಾ? ಮುಂದೆ ನೋಡಿಕೊಂಡು ಗಾಡಿ ಓಡಿಸ್ಬೇಕು ಅನ್ನೋದು ಇದಕ್ಕೆ ಇರಬೇಕು. ಕ್ಯಾಮ್ರಾಗೆ ಪೋಸ್ ಕೊಡುತ್ತಾ ಬಂದ ಇವರು ಯಾವ ರೀತಿ ಡಿಕ್ಕಿ ಹೊಡ್ಕೊಂಡಿದ್ದಾರೆ ನೋಡಿ. Good luck, guys. Good luck, guys. Oh! ಈ ದೃಶ್ಯಗಳನ್ನು ನೋಡ್ತಿದ್ರೆ ಇಲ್ಲಿ ಭೂಕಂಪ ಬರ್ತಿರಬೇಕು ಅಂತ ಅನಿಸ್ತಿದೆ ಅಲ್ವಾ? ಆದರೆ ಅದು ನಿಜ ಅಲ್ಲ. ಇಲ್ಲಿ ಒಂದು ದೊಡ್ಡ ಸುಂಟರ ಗಾಳಿ ಬಂದಿದೆ. ಈ ಸುಂಟರ ಗಾಳಿಗೆ ಅಲ್ಲಿದ್ದ ಕಾರುಗಳೇ ಗಾಳಿಯಲ್ಲಿ ಹಾರಿವೆ. ಇದು ಒಂದು ಭಯಾನಕವಾದ ಸುಂಟರ ಗಾಳಿ. ಇದು ಸಮುದ್ರದ ಒಳಗೆ ಜೀವಿಸುವ ಟ್ರಾನ್ಸ್ಪರೆಂಟ್ ಹೆಡ್ ಫಿಶ್. ಇದರ ಕಣ್ಣುಗಳು ಇವು. ಅಮೇಜಿಂಗ್ ಆಗಿ ಇದೆ ಅಲ್ವಾ? ಈ ಮೊಸಳೆ ಬ್ರಿಡ್ಜ್ ಅನ್ನ ಯಾವ ರೀತಿ ಕ್ರಾಸ್ ಮಾಡಿ ಹೋಗ್ತಿದೆ ನೋಡಿ. ಕೆಲವು ಬಾರಿ ಸ್ಮಾಲ್ ಪ್ಲೇನ್ ಪೈಲಟ್ಸ್ ರೋಡ್ ಮೇಲೇನೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡ್ತಾರೆ. ಇದು ಯಾವುದೇ ಎಡಿಟಿಂಗ್ ವಿಡಿಯೋ ಅಲ್ಲ, ಇದು ಒಂದು ರಿಯಲ್ ವಿಡಿಯೋ. ಆ ವಿಮಾನದಲ್ಲಿ ಬಂದ ಟೆಕ್ನಿಕಲ್ ಇಶ್ಯೂ ಕಾರಣದಿಂದ ಆ ಪೈಲಟ್ ರೋಡ್ ಮೇಲೇನೆ ಲ್ಯಾಂಡಿಂಗ್ ಮಾಡಿದ್ದಾರೆ. ಇದರಿಂದ ಯಾವುದೇ ಹಾನಿ ಆಗಲಿಲ್ಲ. ಮರದ ತುಂಡುಗಳನ್ನು ಸಾಗಿಸುತ್ತಿರುವ ಶಿಪ್ ಬ್ಯಾಲೆನ್ಸ್ ತಪ್ಪಿ ಯಾವ ರೀತಿ ಆ ಮರದ ತುಂಡುಗಳು ನೀರು ಪಾಲಾಗಿದೆ ನೋಡಿ. ಅದನ್ನು ನೋಡಿದ ಇವರಿಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಪಾಪ. ಇದು ಒಂದು ಶಿಪ್ ನೀರಿನಲ್ಲಿ ಮುಳುಗುತ್ತಿರುವ ದೃಶ್ಯ. ಇಲ್ಲಿ ಒಂದು ಟ್ರಕ್ ಆಕ್ಸಿಡೆಂಟ್ ಆಗಿ ಬಿದ್ದಿರುತ್ತೆ. ಅದನ್ನು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾರೆ. ಆದರೆ ಕೋಇನ್ಸಿಡೆನ್ಸೋ ಅಥವಾ ಬ್ಯಾಡ್ ಇನ್ಸಿಡೆನ್ಸೋ ಗೊತ್ತಿಲ್ಲ. ಅದೇ ಸಮಯದಲ್ಲಿ ಅದೇ ಥರ ಇರೋ ಇನ್ನೊಂದು ಟ್ರಕ್ ಅಪಘಾತಕ್ಕೆ ಈಡಾಗುತ್ತೆ. ಅದನ್ನು ಗಮನಿಸಿದ ಪೊಲೀಸರು ಯಾವ ರೀತಿ ಎಸ್ಕೇಪ್ ಆಗಿದ್ದಾರೆ ನೋಡಿ. ಇದನ್ನು ಮೊದಲೇ ನೋಡಿದ್ದಕ್ಕೆ ಪೊಲೀಸರು ತಪ್ಪಿಸಿಕೊಂಡಿದ್ದಾರೆ, ಇಲ್ಲಾಂದಿದ್ರೆ ದೊಡ್ಡ ದುರಂತನೇ ನಡೀತಿತ್ತು. ಅದೃಷ್ಟವಶಾತ್ ಈ ಅಪಘಾತದಿಂದ ಯಾರಿಗೂ ಏನೂ ಆಗಲಿಲ್ಲ. Oh,
ಜಲಪಾತದ ಹತ್ತಿರ ನೀರಿನಲ್ಲಿ ತಗಲಾಕೊಂಡ ವ್ಯಕ್ತಿಯನ್ನ ಅಲ್ಲಿಗೆ ಬಂದ ಪ್ರಯಾಣಿಕರು ಕಾಪಾಡ್ತಿರುವ ದೃಶ್ಯಗಳು ಇವು. ಇದು ಅಮೆರಿಕದ ಹೈವೇನಲ್ಲಿ ಸೆರೆಯಾದ ದೃಶ್ಯ. ಒಬ್ಬ ಮಹಿಳೆ ಫುಲ್ಲಾಗಿ ಕುಡ್ಕೊಂಡು ಬಂದು ಕಾರ್ ಪಕ್ಕದಲ್ಲೇ ಸುಸು ಮಾಡ್ತಿದ್ದಾರೆ. ಇದನ್ನೆಲ್ಲ ಗಮನಿಸಿದ ಪೊಲೀಸರು ಅವರನ್ನು ಕಾಪಾಡಲು ತುಂಬ ಪ್ರಯತ್ನ ಪಡ್ತಾರೆ. ಏಕೆ ಅಂದರೆ ಆ ಹೈವೇನಲ್ಲಿ ವೇಗವಾಗಿ ವಾಹನಗಳು ಬರುತ್ತೆ. ಕುಡಿದಿರುವ ಮತ್ತಿನಲ್ಲಿ ಆ ಮಹಿಳೆಗೆ ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ. ಆದರೂ ಪೊಲೀಸರು ಕಾಪಾಡಲು ತುಂಬ ಪ್ರಯತ್ನ ಪಡ್ತಿದ್ದಾರೆ. ಸಾಮಾನ್ಯವಾಗಿ ಮನುಷ್ಯರಲ್ಲಿ ಬೆನ್ನು ಮೂಳೆ ಬೆಂಡಾಗುತ್ತೆ. ಅಂಥವರನ್ನು ನೀವು ನೋಡೇ ಇರ್ತೀರಾ ಅಥವಾ ಅಂಥವರ ಬಗ್ಗೆ ಕೇಳೇ ಇರ್ತೀರಾ. ಆದರೆ ಇದು ಮನುಷ್ಯರಲ್ಲಿ ಬರೋದು ಸರ್ವೇ ಸಾಮಾನ್ಯ. ಒಂದು ವೇಳೆ ಇದು ಮೀನಿಗೆ ಬಂದರೆ ಹೇಗಿರುತ್ತೆ ಇಲ್ಲಿ ನೋಡಿ. ಈ ಶಾರ್ಕ್ ಮೀನಿಗೆ ಬೆನ್ನು ಮೂಳೆ ಬೆಂಡಾಗಿದೆ. ಇದು ಸ್ಕೋಲಿಯೋಸಿಸ್ ಅನ್ನೋ ಕಾಯಿಲೆ. ಈ ಒಂದು ಕಾಯಿಲೆ ಬೆನ್ನು ಮೂಳೆ ಇರುವ ಎಲ್ಲ ಪ್ರಾಣಿಗಳಿಗೂ ಬರುತ್ತೆ. ಹೆಚ್ಚಾಗಿ ಮನುಷ್ಯರಲ್ಲಿ ಕಾಣಿಸಿಕೊಳ್ಳುತ್ತೆ. ಈಗ ನಾವು ಕೆಲವು ವಿಡಿಯೋ ಕ್ಲಿಪ್ಸನ್ನು ಪ್ಲೇ ಮಾಡ್ತೀವಿ. ಅವುಗಳನ್ನು ನೋಡಿದ್ರೆ ಖಂಡಿತ ನಿಮ್ಮಲ್ಲಿ ಒಂದು ಅಮೇಝಿಂಗ್ನೆಸ್ ಕ್ರಿಯೇಟ್ ಆಗುತ್ತೆ. ಬನ್ನಿ ಇನ್ನೇಕೆ ತಡ ವಿಡಿಯೋ ಕ್ಲಿಪ್ಸನ್ನು ಪ್ಲೇ ಮಾಡೋಣ. ಇದು ಫ್ರೆಂಡ್ಸ್ ಇವತ್ತಿನ ಒಂದು ಅಮೇಝಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.